ಏನಾಗಿದೆಯಾ ನಿನಗೆ? ಏನು ಇಲ್ಲ, ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಏನಾದ್ರೂ ಆಗಿದ್ರೆ ಹೇಳು, ಸ್ವಲ್ಪ ಒಂದ್ ಪ್ರಾಣ ಕನ್ಫ್ಯೂಷನ್. ತೆಗಿತ, ಪ್ರಾಣ ತಿಂತಾ ಇದೀಯ ಪ್ರಾಣ ಹೋದಂಗೆ? ಏನಿಲ್ಲ ನಿಮ್ಮ ಹತ್ರ. ಅಪ್ಪನಿಗೆ ಸಾಲ ಇದೀನ? ನಾಚಿಕೆಗೆಟ್ಟವನೇ. ಹೂ, ಆವಾಗಿಂದ ನೋಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮನುಷ್ಯರ ನೀವೇನ್ರ ಏನೋ ಕಲ್ಸಿದಾರ ನಿಮ್ ಮನೇಲಿ ಸಂಸ್ಕಾರ? ಯಾಕ್ರೋ ಹಂಗ್ ಫೋನ್ ಮಾಡಿ ಪ್ರಾಣ ತಿಂತ ಇದೀರಿ? ಫೋನ್ ನಾನು ಏನ್ ಬೇರೆ ರೀತಿ ಬಳಸಂಗಿಲ್ಲ, ಹಂಗ್ ಫೋನ್ ಮಾಡ್ತಾ ಇದೀರಲ್ಲೋ. ಫೋನ್ ಆಫ್ ಮಾಡಿಡ್ಬೇಕಂತೆ, ನಿಮ್ ಫೋನ್ಗಳನ್ನ ಬ್ಲಾಕ್ ಮಾಡ್ಬೇಕಂತೆ. ಏನ್ ಬದುಕ್ಬೇಕಾ ಬೇಡವಾ? ಮೂಗು ಕಟ್ಕೋತೀರ ನೀವು? ನಾನು ಸಮಾಜ ಚಿಂತನೆಯ ಒಂದು ಹೋಗಲ್ಲೇ, ವಿಷಯ ಇದ್ರೆ ಎಷ್ಟು ತಲೆ ಅರಟೆ ಮಾಡ್ಬೇಡ. ನಾನ್ ಬದುಕೋಕ್ ಬಿಡು, ನಾನ್ ವಿಡಿಯೋಗಳು ಹಾಕೋತೀನಿ ನೋಡಿ, ಕಲಿಯೋದ್ರೆ ಕಲೀರಿ. ಇದೇನಿದು ಪ್ರಾಣ ತಿನ್ನೋದು? ಆಗಲ್ಲ ಅವ್ರ ಹತ್ರ. ಇವತ್ತು ನಾನು ಕಣ್ಣಾರೆ ನಾನು ನೋಡಿರಂತಕ್ಕಂತಹ ವಿಷಯನ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕಿತ್ತು. ನಿಮ್ಮಿಂದ ಒಂದು ಕನ್ಕ್ಲೂಷನ್ ಬೇಕು ನನಗೆ? ಕಲ್ತಿದ್ದೀನಿ. ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ನೀನೇನು? ಇಲ್ಲ ಅವ್ರ ಹತ್ರ, ನೀವು ಏನಾರ ಹೇಳಿ ಇಲ್ಲ ಕಟ್ ಮಾಡು ಅಂದ್ರೆ ಫೋನ್ ಕಟ್ ಮಾಡಿ ಇಡ್ತೀನಿ ಅವ್ರ ಹತ್ರ. ನಿಮ್ಮಿಂದ ಒಂದು ಕಳಕಳಿಯಾದ ನನ್ನ ಒಂದು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಸಿಗ್ಬೇಕಷ್ಟೇ. ಏನ್ ಹೇಳು? ನಾನು ನೋಡಿರ್ಕಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ನೋಡಿರೋಕಂತಹ ಒಂದು ಮನೆಯಲ್ಲಿ ಒಂದು ಹುಡುಗಿ 7 ತಿಂಗಳು ಮದುವೆ ಆಗಿರುತ್ತೆ. 7 ತಿಂಗಳು ಆ ಹುಡುಗಿ ನೀಣ ಕೊಳ್ತಾಳೆ, ಇಲ್ಲ ಮನೆ ಕಿರುಕುಳಿಂದ ಸಾಯ್ತಾಳೆ. ನಾನು ಕಣ್ಣಾರೆ ನಾನು ನೋಡಿರ್ತೀನಿ ಅದನ್ನ. ಅಂದ್ರೆ ಅವ್ಳು ಸಾಯ್ತಾಳೆ ಬಿಡ್ತಾಳೆ ನಮಗೆ ಗೊತ್ತಿಲ್ಲ. ಬಟ್ ಅದನ್ನ ಪೊಲೀಸ್ ಇಲಾಖೆ ಬಂದು ಅವರ ಯಾರು ಗಂಡನ ಮನೆ ಕಡೆಯವ್ರಿಗೆ ಒಂದು ಚೂರು ಟಾರ್ಚರ್ ಕೊಡಲ್ಲ, ಯಾಕಂದ್ರೆ ಅವರು ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ. ಹೆಣ್ಣಿನ ಮನೆ ಕಡೆಯವರು ಫೈನಾನ್ಷಿಯಲಿ ವೀಕ್ ಇರ್ತಾರೆ. ಸೊ ಪೊಲೀಸೇ ಇನ್ಸ್ಟ್ರಕ್ಷನ್ ಕೊಡುತ್ತೆ, ನಾನು ಕಣ್ಣಾರೆ ನೋಡಿರೋದು, ನೀವು ಇಲ್ಲಿ ರಿಜೆಕ್ಟ್ ಮಾಡ್ಕೊಳ್ಳಿ, ಹೈಕೋರ್ಟ್ ಅಲ್ಲಿ ನಿಮ್ಗೆ ಬೇಲ್ ಸಿಗ್ತದೆ ಅಂತ ಹೇಳಿ. ಎಲ್ಲಿ ನ್ಯಾಯ ಇದೆ ನಮ್ಮ ದೇಶದಲ್ಲಿ? ಅಂಬೇಡ್ಕರ್ ಮಾಡಿದ ಸಂವಿಧಾನದಲ್ಲಿ ಎಲ್ಲಿ ನ್ಯಾಯ ಇದೆ? ಅಂದ್ರೆ ಹಣಕಾಸು ಇರೋರ್ಗೆ ನ್ಯಾಯ ಇದೆಯಾ ಅಥವಾ ಬಡವ್ರಿಗೆ ನ್ಯಾಯ ಇದೆಯಾ? ಅವ್ರ ಹತ್ರ ನೀವ್ ಹೇಳಿ ನನಗೆ. ಏ, ನೀನ್ ಮನುಷ್ಯ ಅಲ್ಲ ನೀನು. ಮೊದಲನೇದಾಗಿ ಇಷ್ಟೆಲ್ಲ ಮಾತಾಡದೆ ಒಪ್ಕೋತೀನಿ, ಆದ್ರೆ ಅಂಬೇಡ್ಕರ್ ಅವರು ಮಾಡಿರುವ ಸಂವಿಧಾನದಲ್ಲಿ ಎಲ್ಲಿ ನ್ಯಾಯ ಇದೆ ಅಂತ ಕೇಳಿ ತಪ್ಪು ಮಾಡ್ತಾ ಇದೀಯ ನೀನು. ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮ್ದು. ಹೌದು, ನಾವು ಚಾಪೆಗಳಿಗೆ ರಂಗೋಲಿ ಕೆಳಗೆ ತೂರಿದ್ರೆ ಆ ಸಂವಿಧಾನ ಏನ್ ಮಾಡುತ್ತೆ? ಸಂವಿಧಾನ ನಮ್ದು ಅತ್ಯಂತ ಶ್ರೇಷ್ಠ ಸಂವಿಧಾನ, ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ನಮ್ದು. ನಮ್ದಕ್ಕಿಂತ ಒಳ್ಳೆ ಸಂವಿಧಾನ ಈ ವಿಶ್ವದಲ್ಲೇ ಇಲ್ಲ. ಅದನ್ನ ದುರ್ಬಳಕೆ ಮಾಡ್ತಾರ ಇವ್ರನ್ನ ಬೈಯೋ, ಸಂವಿಧಾನ ಯಾಕೆ ಬೈತಾ ಇದೀಯ ನೀನು? ಸಂವಿಧಾನ ಬೈತಲ್ಲ ಅವ್ರ ಹತ್ರ. ಅವರೇ, ನಾನು ಕಣ್ಣಾರೆ ನೋಡಿರೋದು, ಪೊಲೀಸ್ ತುಂಬಾ ಹೊಟ್ಟೆ ಹೇಳ್ತಾರೆ. ಒಡೆಯೋ ಸಮಾಚಾರ ಹೇಳ್ತಾ ಇದೀಯ. ಒಂದ್ ಹುಡುಗಿ ನೇಣ್ ಹಾಕೋಬೇಕು ಅಂದ್ರೆ ಪಾಪ ಹೌದು, ಎಷ್ಟು ಒದ್ದಾಡಿರ್ಬೇಕು. ವಿಲ 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 ವಿಲ, ಅದು 4 ಮಂತ್ಸ್ 4.5 ತಿಂಗಳು ಪ್ರೆಗ್ನೆಂಟ್. ಇದಕ್ಕೆ ಕ್ಷಮೆ ಇಲ್ಲ. ಒಂದು ದೇಹ, ದೇವ, ದೇಶ ಅಂತ ಮೂರು ಕಾನ್ಸೆಪ್ಟ್ ಅಲ್ಲಿ ನೋಡು, ದೇಹಕ್ಕೆ ಆದ ಅನ್ಯಾಯನ ದೇಹ ಕಾಪಾಡಿಕೊಳ್ಳಕ್ ಆಗದೆ ಇದ್ರೆ ದೇಶ ಕಾಪಾಡತ್ತೆ. ದೇಶ ಕಾಪಾಡಕ್ ಆಗದೆ ಇದ್ರೆ ದೇವ್ರು ಇಳಿತಾರೆ ಫೀಲ್ಡ್ಗೆ. ಹೌದು, ಆ ದೇವ್ರು ಇಳಿದ್ರೆ ಇವ್ರು ಯಾವ ಏನ್ ಚಾಪೆ ಕೆಳಗೆ ರಂಗೋಲೆ ಕೆಳಗಡೆ ಭೂಮಿ ಆಳದಲ್ಲಿ ಅಡಗಿದ್ರು ಎಳೆದು ಹೊಡಿತಾರೆ. ಅವ್ರವ್ರ ಕರ್ಮ ಅದ್ ಬೇರೆ. ಇದನ್ ನೋಡ್ದಾಗ ಅವ್ರ ಹತ್ರ ಅವ್ರೆ, ನನ್ಗೆ ಲೈಫ್ ಅಲ್ಲಿ ನಂಗೆ ಮದ್ವೆ ಬೇಡ, ಏನು ಬೇಡ, ನಾನು ಸನ್ಯಾಸಿ. ಅಂದ್ರೆ ಸನ್ಯಾಸಿ ಅಂದ್ರೆ ಈ ತರ ಕಾವಿ ಬಳಸ್ಬೇಕು ಅಂತ ನಂಗೆ ಆಸೆ ಇಲ್ಲ, ನನ್ ಪಾಡಿ ನಾನು ಇರೋಣ. ಹೇಡಿ ನೀನು, ಹೇಳಿ ಅಂತಾರ ಅವ್ರ. ಕಾಲ್ ಮುರಿತೀನಿ ಕತ್ತೆ. ಒಂದು ದುಃಖ ನೋಡಿದ್ರೆ ಜೀವನ ಬೇಡ, ಒಂದು ಸುಖ ನೋಡಿದ್ರೆ ಜೀವನ ಬೇಕು ಅನ್ಕೊಳ್ಳೋ ನಿನ್ನಂತ ಹೇಡಿ ನ ಏನಂತಾರೆ ಹೇಳಿ, ಉಸಿರು ಹಳ್ಳಿ ಅಂತಾರೆ. ಯಾರದೋ ಹೆಂಗ್ ಮಾಡ್ಕೊಂಡ್ರೆ ನನಗೆ ಜೀವನ ಬೇಡ, ಯಾರೋ ಸುಖವಾಗಿದ್ರೆ ಜೀವನ ಬೇಕು, ಏನೋ ಇದು ನಿಂದು ಕತೆ. ಅಲ್ಲ ಅವ್ರ ಹತ್ರ ಪಾಪ, ಪಾಪದ ಹುಡುಗಿ ನಾನು, ನಾವು ಕಣ್ಣಾರೆ ನೋಡಿರೋ. ಯುದ್ಧ ಸಾಧಿಸ್ಬೇಕು, ನಿನ್ ಗಂಡಸು ಇದೆಯಲ್ಲ ಎಲ್ಲಿ ಓಡಾಡ್ಲೇ ಇಲ್ಲ ಪಕ್ಕದ ಮನೆಯವ್ರಿಗೋಸ್ಕರ. ಇಲ್ಲಿ ಅವ್ರ ಹತ್ರ ನಾನು ಪೊಲೀಸ್ ಸ್ಟೇಷನ್ ಹೋದಾಗ ಪೊಲೀಸ್ ಹೇಳ್ತಾರೆ, ನೀವು ಇಲ್ಲಿಂದ ಹಾಸನಿಗೆ ಬಿಡ್ಬೇಕು ಅಂದ್ರೆ 7,000 ಕೊಡಿ, 5,000 ಕೊಡಿ, ಇಲ್ಲಾಂದ್ರೆ ನಾನು ಬಸ್ ಹತ್ರ ಕೊಡೋಗ್ತೀನಿ. ಏನಿದು ಕಾನೂನು ವ್ಯವಸ್ಥೆ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ? ಅದೆಲ್ಲ ಯಾರು ನೀನು ನಮ್ಮ ಪತ್ರಗಳು ಕಾಪಾಡೋರು? ಬರೀಬೇಕಾಗತ್ತೆ ಗವರ್ನ್ಮೆಂಟ್ಗೆ. ಗವರ್ನ್ಮೆಂಟ್ಗೆ ಪತ್ರ ಬರೆದ್ರೆ ಆ ಪತ್ರಕ್ಕೆ ಉತ್ತರ ಸಿಗೋವರೆಗೂ ಚೀಫ್ ಮಿನಿಸ್ಟರ್ ಏನು ಮಾಡಕ್ಕಾಗಲ್ಲ, ಪ್ರೈಮ್ ಮಿನಿಸ್ಟರ್ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಪತ್ರಕ್ಕಷ್ಟು ಬೆಲೆ ಇರುತ್ತೆ ನಮ್ಮ ಸಂವಿಧಾನದಲ್ಲಿ. ನಿಮ್ಗೆಲ್ಲ ಕೈಲಾಗದವ್ರು ಬರೀ ಬಾಯಿ ಮಾತಲ್ಲೆಲ್ಲ ಆಗ್ಬೇಕು ಅನ್ಕೋತೀರಿ. ನೀವು ಹೋರಾಟ ಮಾಡಿ ಅವ್ರ ಹತ್ರ, ನಾನು ಸಪೋರ್ಟ್ ಆಗಿ ಬಂದು ನಾನು ಕೊಂದು ಹೋರಾಟ. ಬಿಡ್ರ, ಕೊಂದು ಬಿಡ್ರ ಅವ್ರ ಹತ್ರನ. ಓ ತಿಕೇತ, ಏನ್ ಅನ್ಕೊಂಡಿದ್ಯಾ ನೀನು? ನಮಗೆ ನಿಮ್ಮಷ್ಟು ಚಿಂತನೆ ಮಾಡಷ್ಟು ಬುದ್ಧಿ ಇಲ್ಲ ಅವ್ರ ಹತ್ರ. ಕಾಲ್ ಮುರಿದಾಕ್ಬಿಡ್ತೀನಿ ನಿಂಗೆ. ಇಲ್ಲ, ಒಂದು ಮನುಷ್ಯ ಒಂದ್ರಲ್ಲಿ ಓಡಾಡ್ತಾ ಇದ್ರೆ ನಾಯಿಗಳ ತರ ಬಿದ್ದಿದಿರ ನಾನು ಹಿಂದೆ. ನಿಮ್ಗೇನ್ ಗಂಡಸ್ತನ ಇಲ್ವಾ? ನಮಗೆ ಅಷ್ಟು ಬುದ್ಧಿ ಶಕ್ತಿ ಇಲ್ಲ ಅವ್ರ ಹತ್ರ. ಕತ್ತೆ ಕಾಯೋದು ಇರೋ ಹೇಳಿ. ನಿಮ್ಮಂತವ್ರಿಂದ ನಾವು ಬೆಲೆ